ಎನರ್ಜಿ ಡಿಪಾರ್ಟ್ಮೆಂಟ್ನವರು ಗೃಹಜ್ಯೋತಿ ಯೋಜನೆಯ ಅನುಷ್ಠಾನ ಕುರಿತು ಏನು ಸರ್ಕಾರದ ಆದೇಶವನ್ನು ಹೊರಡಿಸಿದ್ರು, ಅದರಾಗ 10% ಹೆಚ್ಚುವರಿಯನ್ನು ನಾವು ಕೊಡ್ತೀವಿ ಅಂಥೇಳಿ ಹೇಳಿದ್ರು. ಅಂದರೆ ಅವ್ರು ಎಷ್ಟು ಯೂನಿಟ್ಸನ್ನು ಕನ್ಸ್ಯೂಮ್ ಮಾಡ್ತಾಯಿದ್ರು ಅದಕ್ಕಿಂತ 10% ಹೆಚ್ಚಿನವರೆಗೆ ಕೊಡ್ತೀವಿ ಅಂತೇಳಿ. ಅದನ್ನು 10% ಬದಲಿಗೆ ಹೆಚ್ಚುವರಿ 10 ಯೂನಿಟ್ ಅರ್ಹತೆಗೆ ಹೆಚ್ಚುವರಿ 10 ಅರ್ಹತಾ ಯೂನಿಟ್ಗಳನ್ನು ನೀಡೋದ್ರ ಬಗ್ಗೆ, ಒದಗಿಸೋದ್ರ ಬಗ್ಗೆ ನಿರ್ಣಯ ಮಾಡಿದ್ವಿ. ಇಂಧನ ಇಲಾಖೆಯವರು ಸಿ ಅರ್ಲಿಯರ್ ಇಟ್ ವಾಸ್ ನಮ್ಮದು 200 ಯೂನಿಟ್ಸ್ ಇತ್ತಲ್ಲ, 90 ಯೂನಿಟ್ ನಾನು ಕನ್ಸ್ಯೂಮ್ ಮಾಡ್ತಿದ್ದೆ ಅಂದರೆ ನನಗೆ 10% ಅಂದರೆ 9 ಯೂನಿಟ್ಸ್ ಜಾಸ್ತಿ ಸಿಗ್ತಿತ್ತು. ಈಗ ನಾವು 10 ಯೂನಿಟ್ಸ್ ಮಾಡಿದ್ವಿ. ದೇ ವಿಲ್ ಗೆಟ್ 10 ಯೂನಿಟ್ಸ್. ಅಲ್ಲ ಅಲ್ಲ, ಈಗ ಯೂನಿಟ್ ಎಷ್ಟು ಎಷ್ಟೇ ಇರಲಿ ಅವ್ರು ಕನ್ಸ್ಯೂಮ್ ಮಾಡ್ತಾ ಇರ್ತಕ್ಕಂಥದ್ದು 10% ಇದ್ದಲ್ಲ, ಅದನ್ನು 10 ಯೂನಿಟ್ಸ್ ಮಾಡಿ. ಎಸ್ ಕನ್ವರ್ಟ್ ಮಾಡಲಿಲ್ಲ, ಇನ್ಸ್ಟೆಡ್ ಆಫ್ ಪರ್ಸೆಂಟೇಜ್ ಯು ಹ್ಯಾವ್ ಮೇಡ್ ಇಟ್ ಯೂನಿಟ್ಸ್. ಮೆಸರ್ಸ್ ಉಡುಪಿ ಪವರ್ ಕಾರ್ಪೊರೇಷನ್ ಅವರಿಂದ ವಿದ್ಯುತ್ ಖರೀದಿ ಮೊತ್ತದೊಳಗೆ ಅವರು ನಮ್ಮ ಕಂಪನಿಗಳಿಂದ ಲೇಟ್ ಪೇಮೆಂಟ್ ಸರ್ಚಾರ್ಜ್ ಅಂಥೇಳಿ ಚಾರ್ಜ್ ಮಾಡ್ತಾಯಿದ್ರು. ಅವರು ಪ್ರಾಪ್ತಿ ಪೋರ್ಟಲ್ ಮುಖಾಂತರ ಈ ಲೇಟ್ ಪೇಮೆಂಟ್ ಸರ್ಚಾರ್ಜನ್ನು ರಿಕವರಿ ಮಾಡ್ಕೊಂಡ್ಬಿಡ್ತಿದ್ರು. 1,348 ಕೋಟಿ ರೂಪಾಯಿಯನ್ನು ನಮ್ಮ ಪವರ್ ಕಾರ್ಪೊರೇಷನ್ ಕರ್ನಾಟಕ ಲಿಮಿಟೆಡ್ ಮತ್ತು ಎಸ್ಕಾಮ್ಸ್ಗಳಿಂದ ಅವರು ಕ್ಲೇಮ್ ಮಾಡಿದ್ರು. ಇದರ ಬಗ್ಗೆ ನಮ್ಮ ಕ್ಯಾಬಿನೆಟ್ನಲ್ಲಿ ವಿವರವಾಗಿ ಚರ್ಚೆ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ನಮ್ಮ ಸಚಿವ ಸಂಪುಟದ ಸದಸ್ಯರು ಹಾಗೂ ಅಗತ್ಯವಿದ್ದರೆ ಅಡ್ವೊಕೇಟ್ ಜನರಲ್ ಹಾಗೂ ಎಕ್ಸ್ಪರ್ಟ್ಸನ್ನು ಕರೆದು ಮಾತನಾಡಬೇಕು ಅಂಥೇಳಿ ನಿರ್ಣಯಿಸಿ ಅದನ್ನು ಡೆಫರ್ ಮಾಡಿದ್ವಿ.